ಇನ್ನೇನು ವಿಕಾಸ್ ಚಾರು ಕೊರಳಿಗೆ ತಾಳಿ ಕಟ್ಟಬೇಕು ಎನ್ನುವಷ್ಟರಲ್ಲಿ ಮದುವೆ ಮನೆಗೆ ಮಿಂಚಿನಂತೆ ಬಂದ ವೈಶಾಖ ಮದುವೆ ನಿಲ್ಲಿಸಿ ಅಂತ ಜೋರಾಗಿ ಕೂಗ್ತಾಳೆ. ಇದಕ್ಕೆ ಮಾನ್ಯತಾ ನೀನ್ಯಾರು ಮದುವೆ ನಿಲ್ಲಿಸಲು ಅಂತ ಕೇಳಿದ್ದಕ್ಕೆ ಜಗಳ ಶುರು ಮಾಡ್ತಾಳೆ. ನಾನು ನಾರಾಯಣ ಅರ್ಚಕರ ಸೊಸೆ, ಕೋದಂಡನ ಹೆಂಡತಿ ಅಂತ ವೈಶಾಖ ಎಲ್ಲರ ಮುಂದೆ ಹೇಳಿದ್ದಾಳೆ. ಈಗಾಗಲೇ ಮದುವೆ ಆಗಿರುವಂತಹ ಚಾರುಗೆ ಮತ್ತೊಂದು ಮದುವೆನ ಮಾಡಲು ಹೊರಟಿದ್ದೀರಲ್ಲ, ಇದೆಷ್ಟರ ಮಟ್ಟಿಗೆ ಸರಿ? ಈಗೆಂದು ಮಾನ್ಯತಾಗೆ ಪ್ರಶ್ನೆಯನ್ನ ಕೇಳಿದ್ದಾಳೆ. ಇದಕ್ಕೆ ಮಾನ್ಯತಾ ಕೆಂಡ ಮಂಡಳ. ನಾರಾಯಣ ಮೂರ್ತಿ ಕಡೆಗೆ ತಿರುಗಿ ನಿಮ್ಮ ಸೊಸೆಗೆ ಕಳಿಸ್ಕೊಟ್ಟಿರುವಂತ ಸಂಸ್ಕಾರ ಇದೇನಾ ಅಂತ ಕೇಳಿದ್ದಾಳೆ. ನಾರಾಯಣ ಅರ್ಚಕರು ಏನಮ್ಮ ಮಾತನಾಡ್ತಿದ್ದೀಯಾ ಅಂತ ಕೇಳಿದ್ದಕ್ಕೆ ನಾನು ನಿಜನೇ ಹೇಳ್ತಿದ್ದೀನಿ, ಚಾರುಗೆ ಈಗಾಗಲೇ ಮದುವೆಯಾಗಿದೆ ಅಂತಾಳೆ ವೈಶಾಖ. ವೈಶಾಖ ಮಾತನ್ನ ಕೇಳುತ್ತಿರುವಂತಹ ಮಾನ್ಯತೆಗೆ ಕೋಪ ಸಹಿಸಿಕೊಳ್ಳಲಾಗುತ್ತಿಲ್ಲ. ಇದೇ ವೇಳೆ ಮಧ್ಯ ಪ್ರವೇಶ ಮಾಡಿದಂತ ಜೈಶಂಕರ್, ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ, ಏನನ್ನು ಮಾತನಾಡಬೇಡಿ ಎಂದಲೇ ಹೇಳ್ತಾನೆ. ಆದರೂ ಸಹ ವೈಶಾಖ ಮುಂದುವರೆದು ನಿಮ್ಮ ಮಗಳು ಮದುವೆಯಾಗಿರುವಂಥ ಹುಡುಗ ಯಾರು ಅಂತ ನನಗೆ ಗೊತ್ತು ಅಂತ ಹೇಳ್ತಾಳೆ. ನಾರಾಯಣ ಅರ್ಚಕರ ಸೊಸೆಯಾಗಿ ಸುಳ್ಳು ಹೇಳಲು ನಿನಗೆ ನಾಚಿಕೆ ಆಗೋದಿಲ್ವ ಅಂತ ಮಾನ್ಯತ ಬೈತಾಳೆ. ನಿನಗೆ ಕಲಿಸಿರುವಂಥ ಸಂಸ್ಕಾರ ಇದೇನಾ, ಏನೆಂದು ನಿನ್ನ ಗಂಡ ನಿನ್ನನ್ನು ಮದುವೆ ಮಾಡ್ಕೊಂಡು ಬಂದ? ಈಗಿಂದು ವೈಶಾಖಗೆ ಮಾನ್ಯತ ಸರಿಯಾಗಿ ಬೈದಿದ್ದಕ್ಕೆ ಕೋಪ ಮಾಡ್ಕೋತಾಳೆ. ನನ್ನ ಗಂಡನ ಬಗ್ಗೆ ಮಾತನಾಡಬೇಡಿ, ನಿಮ್ಮ ಮಗಳ ಗಂಡ ಯಾರು ಅಂತ ಮೊದಲು ತಿಳ್ಕೊಳ್ಳಿ, ನಿಮ್ಮ ಅಲ್ಲನ್ನು ನಾನೇ ಉದುರಿಸ್ತೀನಿ ಈಗೆಂದು ಹೇಳಿದ್ದಾಳೆ. ದಿ ಗ್ರೇಟ್ ನಾರಾಯಣ ಅರ್ಚಕರ ಮಗ ರಾಮಾಚಾರ್ಯ ಚಾರು ಗಂಡ ಅಂತ ಸಭೆಯಲ್ಲಿ ವೈಶಾಖ ಹೇಳಿಬಿಟ್ಲು. ಸತ್ಯವನ್ನು ನಂಬಲು ನಾರಾಯಣ ಅರ್ಚಕರು ಸಿದ್ಧವಿಲ್ಲ. ನನ್ನ ಮಗನ ಮೇಲೆ ಇಲ್ಲ ಸ್ಥಳದ ಅಪವಾದವನ್ನು ಹೊರಿಸಬೇಡ, ನಾನು ಅದನ್ನೆಲ್ಲ ನಂಬೋದಿಲ್ಲ ಈಗೆಂದು ವೈಶಾಖಗೆ ಹೇಳಿದ್ದಾರೆ ನಾರಾಯಣ ಅರ್ಚಕರು. ಕೋದಂಡನಿಗೂ ಸಹ ಬೈದಿದ್ದಾರೆ, ಇದಕ್ಕೆ ಗುಣ ನೋಡಿ ಹೆಣ್ಣು ತರಬೇಕು ಅಂತ. ರಾಮಾಚಾರಿ ಹಾಗೂ ಚಾರು ಇಬ್ಬರೂ ಸಹ ಗುಟ್ಟಾಗಿ ಮದುವೆಯಾಗಿರುವುದು ವೈಶಾಖ ಹೇಳಿದ ತಡ ರಾಮಾಚಾರಿ ಮತ್ತು ಚಾರುಗೆ ಫುಲ್ ಶಾಕ್ ಆಗುತ್ತೆ. ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೋತಾರೆ. ಅದು ಸಭೆಯಲ್ಲಿ ಎಲ್ಲರ ಮುಂದೆ ಮದುವೆಯಾಗಿರುವಂಥ ವಿಚಾರ ಗೊತ್ತಾಗ್ಬಿಟ್ಟಿದೆ, ಚಡಪಡಿಸುತ್ತಿದ್ದಾರೆ. ವೈಶಾಖ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡು ಬಂದಿದ್ದು ಸಕ್ಸಸ್ ಆಯಿತು. ಈ ಕಡೆ ಶ್ರುತಿ ಮತ್ತು ಮುರಾರಿ ಇಬ್ಬರೂ ಸಹ ಟೆನ್ಷನ್ನಲ್ಲಿದ್ದಾರೆ. ಜಾನಕಿ ಸಹ ವೈಶಾಖ ಮಾತನ್ನು ಕೇಳಿ ಕುಗ್ಗಿ ಹೋಗ್ತಾಳೆ. ನನ್ನ ಮಗನ ಮೇಲೆ ನನಗೆ ನಂಬಿಕೆ ಇದೆ, ಆಚಾರ ವಿಚಾರ ಬಿಟ್ಟು ಉಕ್ಕೋದಿಲ್ಲ, ನನ್ನ ಮಾತನ್ನು ಸಹ ಪಾಲಿಸದೇ ಇರುವುದಿಲ್ಲ. ನಾರಾಯಣ ಅರ್ಚಕರು ರಾಮಾಚಾರ್ಯಗೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈ ಕಡೆ ದೀಪಿಕಾ ರಾಮಾಚಾರ್ಯನ ಮದುವೆ ಆಗುವಂಥ ಕನಸು ಕಾಣ್ತಿದ್ಲು. ಭಾನುವಾರ ನಮ್ಮಿಬ್ಬರ ಎಂಗೇಜ್ಮೆಂಟ್ ಬದಲು ಮದುವೆಯಾದರೂ ಎಷ್ಟು ಚೆನ್ನಾಗಿರ್ತಿತ್ತು ಮಾವ ಅಂತ ಕೇಳ್ತಿದ್ದಾಳೆ. ಆದರೆ ರಾಮಾಚಾರ್ಯ ಹಾಗೂ ಚಾರು ಮದುವೆ ಆಗಿರುವುದು ಈಗ ಹೊರಗಡೆ ಬಂದಿದೆ. ನಾರಾಯಣ ಅರ್ಚಕರ ಮರ್ಯಾದೆ ಹೋಗುತ್ತಿದೆ. ನೀವು ಕೂಡ ರಾಮಾಚಾರ್ಯ ಧಾರಾವಾಹಿ ನೋಡ್ತಾ ಇದ್ದೀರಾ, ನಿಮ್ಮ ಅನಿಸಿಕೆ ನಾನು ಮಿಸ್ ಮಾಡದೆ ತಿಳಿಸಿ. ಅಂತೂ ಚಾರು ಮತ್ತು ರಾಮಾಚಾರ್ಯ ಮದುವೆ ಆಗಿರುವಂಥ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಯಿತು.